ಕಾದಾಟದಲ್ಲಿ ತೀವ್ರವಾಗಿ ಗಾಯಗೊಂಡು ನರಳಾಡುತ್ತಿರುವ ಭೀಮನ ಆರೋಗ್ಯದ ಸ್ಥಿತಿ ಮತ್ತಷ್ಟು ಗಂಭೀರವಾಗಿದೆ. ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಬೆಳಗೋಡು ಹೋಬಳಿ ಕೆಲವಳ್ಳಿ ಹೆಗ್ಗೋವೆ ಗ್ರಾಮದಲ್ಲಿ ಕಳೆದ 15 ದಿನಗಳಿಂದ ಗಾಯದಿಂದ ನರಳುತ್ತಿರುವ ಭೀಮನ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡುತ್ತಾ ಬರ್ತಿದ್ದು ಗ್ರಾಮಸ್ಥರು ದುಃಖ ಪಡ್ತಿದ್ದಾರೆ. ಆಹಾರ ಅರಸಿ ಮನೆಯ ಬಾಗಿಲಿಗೆ ಬರ್ತಿದ್ದ ಕಾಡಾನೆಗೆ ಜನರು ಹಣ್ಣು ಕಬ್ಬು ನೀಡುತ್ತಿದ್ರು. ಇಲ್ಲಿವರೆಗೆ ಯಾರಿಗೂ ತೊಂದರೆ ಮಾಡದ ಈ ಒಂಟಿ ಸಲಗಕ್ಕೆ ಭೀಮಾ ಅಂತ ಪ್ರೀತಿಯಿಂದ ಹೆಸರಿಟ್ಟಿದ್ದಾರೆ. ಆದರೆ ಕಳೆದ ಒಂದು ವಾರದ ಹಿಂದೆ ಹೆಗ್ಗೋವೆ ಗ್ರಾಮದ ಸಮೀಪ ಕಾಡಾನೆಗಳ ಕಾಳಗದಲ್ಲಿ ದಂತದಿಂದ ತಿವಿತಕ್ಕೊಳಗಾಗಿ ನರಳಾಡುತ್ತಿದೆ. ನುರಿತ ವನ್ಯಜೀವಿ ವೈದ್ಯರು ಕಾಡಾನೆಗೆ ಚಿಕಿತ್ಸೆ ನೀಡಿ 4-5 ದಿನ ಕಳೆದರೂ ಆರೋಗ್ಯದಲ್ಲಿ ಯಾವುದೇ ಚೇತರಿಕೆ ಕಂಡುಬಂದಿಲ್ಲ. ಮತ್ತೆ ಬಂದು ಆನೆ ನೋಡದೇ ಇರೋದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ದಿನನಿತ್ಯ ಗ್ರಾಮಸ್ಥರು ನೀಡುವ ಆಹಾರ ತಿಂದು ನೋವಿನಲ್ಲಿ ನರಳಾಡುತ್ತಿರುವ ದೃಶ್ಯ ಮನಕಲಕುವಂತಿದೆ. ಈಗ ಏನಾಗಿದೆ ಅಂದರೆ, ಒಂದು ವಾರದಿಂದ ಭೀಮಾ ಅನ್ನೋ ಆನೆಗೆ, ಕಾಡಾನೆಗೆ ಇನ್ನೊಂದು ಆನೆ ಅದು ಏಟ್ ಮಾಡಿ, ಕಾಳಗದಲ್ಲಿ ಏಟ್ ಮಾಡಿ ಒಂದು ವಾರದಿಂದ ಪೆಟ್ಟಾಗಿತ್ತು. ಅರಣ್ಯ ಇಲಾಖೆಯವರು ಒಂದು ದಿವಸ ಬಂದು ನೆಪ ಮಾತ್ರಕ್ಕೆ ಅದಕ್ಕೆ ಇಂಜೆಕ್ಷನ್ ಮಾಡಿದ್ದೀವಿ, ಶಸ್ತ್ರಚಿಕಿತ್ಸೆ ಮಾಡ್ತೀವಿ ಅಂತ ಹೇಳಿ ಬಂದು ಅದಕ್ಕೆ ಪೂರ್ಣ ಪ್ರಮಾಣದ ಮೆಡಿಸನ್ ಮಾಡಲಿಲ್ಲ. ಮತ್ತು ಅದು ಅವತ್ತು ಏನು ಬಂದರು, ಅವತ್ತೆಲ್ಲ ಬಂದರು, ಎಲ್ಲ ಕಷ್ಟಪಟ್ಟಿದ್ದಾರೆ, ಎಲ್ಲ ತುಂಬ ಗ್ರಾಮಸ್ಥರೆಲ್ಲ ಸಹಕಾರ ಮಾಡಿದ್ರು, ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಹೋದವರು. ಮತ್ತು ಆನೆ ಏನಾಯಿತು, ಅದಕ್ಕೆ ಫುಡ್ ಇದೆಯಾ ಏನು ಅಂತ, ಏನು ಯಾರು ಅಲ್ವಾ ಏನು ನೋಡಿಲ್ಲ ಅವರು. ದಯಮಾಡಿ ಆ ಮೂಕ ರೋಧನ ದಯವಿಟ್ಟು ಅರಣ್ಯ ಇಲಾಖೆಯವರಿಗೆ ಕೈ ಮುಗಿದು ಕೇಳ್ಕೊತೀವಿ ಗ್ರಾಮಸ್ಥರು. ಅದಕ್ಕೆ ಸ್ವಲ್ಪ ಫುಡ್ಡು, ಅದೇನು ತಿಂತದೆ, ಸೊಪ್ಪನ್ನೆಲ್ಲ ತಂದು ಹಾಕಬೇಕು ಅಂತ ನಿಮ್ಮ ಮಾಧ್ಯಮದರ ಮೂಲಕ ಕಳಕಳಿಯಿಂದ ಬೇಡ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.